डेलिगेशन कमिश्नर मनवी कोट्टिदीवि अंतर्रे ಏನು ಎಂಪಿ ತೇಜಸ್ವಿ ಸೂರ್ಯ ಅವರು ಹಾಗೂ ಮೂರು ಶಾಸಕರು ಯಾವ ರೀತಿ ಕೋಮು ಭಾವನೆ ಕೆಳಸುವಂತ ಹೇಳಿಕೆ ಮೂಲ ಸಮಾಜ ಹೊಡೆಯುವಂತ ಕೆಲಸ ಮಾಡ್ತಾ ಇದ್ದಾರೆ ಅದರ ವಿರುದ್ಧ ಒಂದು ಕಂಪ್ಲೇಂಟ್ ಕೂಡ ಕೊಟ್ಟಿದ್ದೀವಿ ಅದರ ಬಗ್ಗೆ ಸನ್ಮಾನ್ಯ ಕೃಷ್ಣ ಬೇರೆಗೌಡರು ಅದನ್ನ ಬ್ರೀಫ್ ಮಾಡ್ತಾರೆ ಸ್ನೇಹಿತರೆ ರಾಜ್ಯದಲ್ಲಿ ಸರ್ಕಾರ ಬೇಜವಾಬ್ದಾರಿತನದಿಂದ ಪ್ರತಿನಿತ್ಯ ನೂರಾರು ಜನ ಸಾಯ್ತಾ ಇದ್ದಾರೆ ಆಕ್ಸಿಜನ್ ಕೊಡಿಸೋದಕ್ಕೆ ಆಗ್ತಾ ಇಲ್ಲ ಸರ್ಕಾರಕ್ಕೆ ಐಸಿಯು ಬೆಡ್ಸ್ ಇಲ್ಲ ವೆಂಟಿಲೇಟರ್ಸ್ ಇಲ್ಲ ರೆಮಿಡಿಸಿವಿರ್ ಔಷಧಿ ಬ್ಲ್ಯಾಕ್ ಮಾರ್ಕೆಟ್ ಅಲ್ಲಿ ಕೊಂಡ್ಕೋಬೇಕು ವ್ಯಾಕ್ಸಿನ್ ಕೂಡ ಕೊಡೋದಕ್ಕೆ ಸರ್ಕಾರ ಸಾಧ್ಯ ಆಗ್ತಾ ಇಲ್ಲ ಇವೆಲ್ಲ ಮರೆಮಾಚೋದಕ್ಕೋಸ್ಕರ ಸುಮ್ಮನೆ ಬೆಂಗಳೂರಿನಲ್ಲಿ ದೊಡ್ಡದಾಗಿ ಏನೋ ಬೆಡ್ ಸ್ಕ್ಯಾಮ್ ಆಗಿದೆ ಅಂತ ಹೇಳಿ ಕತೆ ಕಟ್ಟಿಬಿಟ್ಟು ಜನಗಳ ಗಮನವನ್ನು ಬೇರೆ ಕಡೆಗೆ ಡೈವರ್ಟ್ ಮಾಡುವಂತ ಏನು ಹತ್ತಾರು ಜನ ಆಕ್ಸಿಜನ್ ಶಾರ್ಟೇಜಿಂದ ಸಾಯ್ತಾ ಇದ್ದಾರೆ ಸೆಂಟ್ರಲ್ ಗವರ್ಮೆಂಟು ಕರ್ನಾಟಕಕ್ಕೆ ಕೊಡಬೇಕಾಗಿರೋ ಆಕ್ಸಿಜನ್ ಕೊಡ್ತಾ ಇಲ್ಲ ಇದರಿಂದ ಜನ ಸಾಯ್ತಾ ಇದ್ದಾರೆ ಈ ಸತ್ಯದಿಂದ ಮರೆಮಾಚೋದಕ್ಕೋಸ್ಕರ ಸುಮ್ಮನೆ ಬೆಡ್ ಸ್ಕ್ಯಾಮ್ ಅಂತೇಳಿ ದೊಡ್ಡದಾಗಿ ಕ್ರಿಯೇಟ್ ಮಾಡಿ ಜನ ಗಮನ ಬೇರೆ ಕಡೆಗೆ ಸೆಳೆಯೋದ್ರ ಜೊತೆಗೆ ಅದಕ್ಕೆ ಒಂದು ಕಮ್ಯುನಲ್ ಬಣ್ಣ ಕೊಟ್ಟುಬಿಟ್ಟು ಜನಗಳ ಭಾವನೆಯನ್ನು ಉದ್ರೇಕ ಮಾಡುವಂಥ ಪ್ರಯತ್ನ ಬಿಜೆಪಿ ಶಾಸಕರು ಸಂಸದರು ಸೇರಿ ಮಾಡ್ತಾ ಇದ್ದಾರೆ ಇದು ಪ್ರೀ ಪ್ಲಾನ್ ಇದು ಜನಗಳ ಮೈಂಡ್ ಅನ್ನು ಡೈವರ್ಟ್ ಮಾಡೋದಕ್ಕೆ ಪ್ರೀ ಪ್ಲಾನ್ ಇದು ಅದರ ಭಾಗವಾಗಿ ನಿಜವಾಗಿ ನಡೆದಿರೋದು ಹಗರಣ ಎಲ್ಲಿ ಅಂದರೆ ಬೊಮ್ಮನಹಳ್ಳಿ ವಲಯದಲ್ಲಿ ನಡೆದಿದೆ ಅಲ್ಲಿ ಬೊಮ್ಮನಹಳ್ಳಿ ಶಾಸಕರ ಕಡೆಯವರು ಹೋಗಿ ಆ ವಾರ್ ರೂಮನ್ನು ಹೈಜ್ಯಾಕ್ ಮಾಡಿ ಒಬ್ಬ IAS ಆಫೀಸರನ್ನು ತಳ್ಳಿ ಹೊರಗಡೆ ಹಾಕಿ ಅವರೇ ಡಾಮಿನೇಟ್ ಮಾಡೋದಕ್ಕೆ ಪ್ರಯತ್ನ ಮಾಡಿದ್ದಾರೆ ಅದಕ್ಕೆ ಅಲ್ಲಿನ IAS ಆಫೀಸರು ಯಂಗ್ಸ್ಟರು ಯುವಕರು ಅವಕಾಶ ಕೊಟ್ಟಿಲ್ಲ ನಾವು ಇವತ್ತು ಕಮಿಷನರ್ಗೆ ಆಗ್ರಹ ಮಾಡಿದ್ದೇವೆ ಯಾರು IAS ಆಫೀಸರ್ ಮೇಲೆ ಕೈ ಮಾಡಿದ್ದಾರೆ ಅವರನ್ನು ತಳ್ಳಾಡಿದ್ದಾರೆ ಅವು ಮ್ಯಾನ್ ಹ್ಯಾಂಡಲ್ ಮಾಡಿದ್ದಾರೆ ಒಬ್ಬ ಸರ್ಕಾರಿ ಅಧಿಕಾರಿಯ ಕೆಲಸ ಮಾಡೋದಕ್ಕೆ ಅಡ್ಡಿಪಡಿಸಿದ್ದಾರೆ ಅವರ ಮೇಲೆ ಫಸ್ಟ್ ಕೇಸ್ ಹಾಕಿ ಒಬ್ಬ IAS ಆಫೀಸರ್ಗೆ ರಕ್ಷಣೆ ಕೊಡಬೇಕು ಇಲ್ಲ ಅಂತ ಹೇಳಿದ್ರೆ ಈ ರಾಜ್ಯದಲ್ಲಿ ಪೊಲೀಸು ಬದುಕಿದೆಯಾ ಇಲ್ವಾ ಅನ್ನೋ ಪ್ರಶ್ನೆ ಉದ್ಭವಿಸುತ್ತೆ ಒಬ್ಬ IAS ಅಧಿಕಾರಿ ಮೇಲೆ ಕೈ ಮಾಡಿದವ್ರ ಮೇಲೆ ಕೇಸು ದಾಖಲಾಗಬೇಕು ಅಂತ ನಾವು ಆಗ್ರಹ ಮಾಡಿದ್ದೇವೆ ಎರಡನೇದು ಈ ಏನು 16 ಜನ ಆ ಔಟ್ಸೋರ್ಸ್ ಸೆಂಟ್ರಲ್ಲಿ ಕೆಲಸ ಮಾಡ್ತಾ ಇದ್ದವರು ಅವರು ಏನಾದರೂ ತಪ್ಪು ಮಾಡಿದ್ದಾರೆ ಅಂತ ಪ್ರೂಫ್ ಇದೆಯಾ ಅಂತ ನಾವು ಕೇಳಿದ್ವಿ ಪೊಲೀಸ್ ಕಮಿಷನರ್ಗೆ 205 ಜನ ಕೆಲಸ ಮಾಡ್ತಾರೆ ಆ ಕಾಲ್ ಸೆಂಟ್ರಲ್ಲಿ ಬರೀ 16 ಜನವನ್ನು ಸಿಂಗಲ್ ಔಟ್ ಮಾಡಿ 16 ಜನದ್ದು ಏನಾದರೂ ತಪ್ಪು ಮಾಡಿರೋದು ಇದೆಯಾ ಅಂತ ಕೇಳಿದ್ವಿ ಇಲ್ಲ ಅವರು ತಪ್ಪು ಮಾಡಿರೋ ಯಾವ ಎವಿಡೆನ್ಸು ನಮ್ಮ ಹತ್ರ ಇಲ್ಲ ಅಂತ ಪೊಲೀಸ್ ಕಮಿಷನರು ಹೇಳಿದ್ದಾರೆ BBMP ಕಮಿಷನರು ಹೇಳಿದ್ದಾರೆ ಹಾಗಾದರೆ ಆ 16 ಜನವನ್ನು ತಾವು ಎನ್ಕ್ವೈರಿಗೆ ಏನಾದರೂ ಸಬ್ಜೆಕ್ಟ್ ಮಾಡಿದ್ದೀರಾ ಅಂತ ಕೇಳಿದ್ವಿ ಆ ಸಪ್ರೇಟಾಗಿ 16 ಜನವನ್ನು ನಾವು ಯಾರನ್ನೂ ಸಪ್ರೇಟಾಗಿ ಎನ್ಕ್ವೈರಿಗೆ ಹಾಕಿಲ್ಲ ಯಾರಾದರೂ ದುಡ್ಡು ತೊಗೊಂಡಿದ್ರೆ ದುಡ್ಡು ತೊಗೊಂಡಿರೋದಕ್ಕೆ ಸಾಕ್ಷಿ ಇದ್ದರೆ ಅಂಥ ಸಂದರ್ಭದಲ್ಲಿ ಮಾತ್ರ ಅವರು ಈ 16 ಜನ ಆದರೂ ಇರ್ಬೋದು ಅಥವಾ ಯಾರೇ ಇರ್ಬೋದು ದುಡ್ಡು ತೊಗೊಂಡಿರೋ ಸಾಕ್ಷಿ ಇದ್ದರೆ ಮಾತ್ರ ನಾವು ಅವ್ರ ವಿರುದ್ಧ ಎನ್ಕ್ವೈರಿ ಮಾಡ್ತೀವಿ ಈ 16 ಜನ ಮೇಲೆ ಸದ್ಯಕ್ಕೆ ನಮ್ಮ ಹತ್ರ ಯಾವುದೂ ಆ ರೀತಿ ಸಾಕ್ಷಿ ಇಲ್ಲ ಅವರು ಬೇರೆಯವ್ರ ಥರ ಎನ್ಕ್ವೈರಿಗೆ ಸಬ್ಜೆಕ್ಟ್ ಆಗಿದ್ದಾರೆ ಬಿಟ್ಟರೆ ಅವ್ರದ್ದು ಯಾವುದು ದೇ ಆರ್ ನಾಟ್ ಅಂಡರ್ ಸಪ್ರೇಟ್ ಎನ್ಕ್ವೈರಿ ಅಂತ ಪೊಲೀಸ್ ಕಮಿಷನರ್ ಅವರು ಹೇಳಿದ್ದಾರೆ ಸೊ ಇವತ್ತಿನ ದಿನ ಆ 16 ಜನ ಯಾವುದೂ ತಪ್ಪು ಮಾಡಿರೋದಕ್ಕೆ ಸಾಕ್ಷಿ ಇಲ್ಲ ಅವರು ಯಾವ ಎನ್ಕ್ವೈರಿ ಕೆಳಗಡೆನೂ ಇಲ್ಲ ಅನ್ನೋ ವಿಚಾರವನ್ನು ಸ್ಪಷ್ಟೀಕರಿಸಿದ್ದಾರೆ ಸೊ ಹಾಗಿರುವಾಗ ಅವ್ರಿಗೆ ನ್ಯಾಯ ಸಿಗಬೇಕು ಅಂತ ನಾವು BBMPಯಲ್ಲೂ ಮನವಿ ಮಾಡಿದ್ದೇವೆ ಇಲ್ಲೂ ಸಹ ಮನವಿ ಮಾಡಿದ್ದೇವೆ ಡಾಕ್ಟರ್ ರಿಹಾನ್ ಅನ್ನೋರು ಎನ್ಕ್ವೈರಿಯಲ್ಲಿದ್ದಾರೆ ಎನ್ಕ್ವೈರಿ ಮಾಡಿ ತ್ವರಿತವಾಗಿ ಎನ್ಕ್ವೈರಿ ಮಾಡಿ ಅವರು ತಪ್ಪು ಮಾಡಿದರೆ ಅವರಿಗೆ ಶಿಕ್ಷೆ ಕೊಡಿ ಆದರೆ ಯಾರೋ ಒಬ್ಬರು ಹೇಳಿದರು ಅಂತೇಳಿ ಆ ಹೇಳಿಕೆನೇ ನೀವು ಆಧಾರವಾಗಿಟ್ಕೊಂಡು ಒಬ್ಬ ಅಮಾಯಕರಿಗೆ ಅನ್ಯಾಯ ಆಗಬಾರ್ದು ಸೊ ತಾವು ತ್ವರಿತವಾಗಿ ಎನ್ಕ್ವೈರಿ ಮಾಡಿ ನಿಷ್ಪಕ್ಷಪಾತವಾಗಿ ಎನ್ಕ್ವೈರಿ ಮಾಡಿ ಯಾರು ತಪ್ಪಿಲ್ಲ ಅಂತೇಳಿದರೆ ಖುಲಾಸೆ ಮಾಡಬೇಕು ತಪ್ಪಿದರೆ ಅವರಿಗೆ ಶಿಕ್ಷೆ ಕೊಡಬೇಕು ಅದು ರಿಹಾನ್ ಅವರೇ ಇರ್ಬೋದು ಯಾರೇ ಇರಬಹುದು ಆದರೆ ಕೆಲವರನ್ನು ಟಾರ್ಗೆಟ್ ಮಾಡುವಂಥ ಕೆಲಸ ಆಗಬಾರ್ದು ಅಂತ ಆಗ್ರಹ ಮಾಡಿದ್ದೇವೆ ಕೊನೆಯದಾಗಿ ಏನು ಸಂಸದರು ಮತ್ತು ಶಾಸಕರು ಅವರ ಹೇಳಿಕೆಗಳಿಂದ ದೇಶ ನರಳ್ತಾ ಇರೋ ಸಂದರ್ಭದಲ್ಲಿ ಇಡೀ ದೇಶ ಒಗ್ಗಟ್ಟಾಗಿ ಕರೋನಾವನ್ನು ಎದುರಿಸ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ದಿನನಿತ್ಯ ಸಾವಿರಾರು ಜನ ಸಾಯ್ತಾ ಇರುವಂತ ಸಂದರ್ಭದಲ್ಲಿ ಪ್ರಾಣ ಉಳಿಸೋದನ್ನ ಬಿಟ್ಟು ಸಮಾಜದಲ್ಲಿ ವಿಷದ ಬೀಜವನ್ನ ಬಿತ್ತನೆ ಮಾಡಿ ಒಡಕು ಮೂಡಿಸುವಂತ ಕೆಲಸ ಮಾಡಿದ್ದಾರೆ. ಇದು ಸಂವಿಧಾನದ ಉಲ್ಲಂಘನೆ ಆಗಿದೆ. ಕೋಮು ದ್ವೇಷವನ್ನ ಬಿತ್ತುವಂತ ಅದನ್ನ ತಾವು ಕಾನೂನು ಉಲ್ಲಂಘನೆ ಆಗಿರೋದ್ರಿಂದ ಅದನ್ನ ಪ್ರಕರಣ ದಾಖಲು ಮಾಡ್ಕೋಬೇಕು. ಅದನ್ನು ಸಹ ತಾವು ಕ್ರಿಮಿನಲ್ ಇನ್ವೆಸ್ಟಿಗೇಷನ್ ಮಾಡಬೇಕು ಅಂತ ಒತ್ತಾಯ ಮಾಡಿದ್ದೇವೆ. ಈ ನಾಲ್ಕು ವಿಚಾರಗಳು. ಸೊ ಕಮಿಷನರ್ ಅವರು ಇದನ್ನೆಲ್ಲ ವಿಚಾರ ಮಾಡ್ತೇವೆ, ನಿಷ್ಪಕ್ಷಪಾತವಾಗಿ ನಾವು ತನಿಖೆ ಮಾಡ್ತೇವೆ ಅಂತಲೂ ಸಹ ಹೇಳಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂಥ ಕಾನೂನು ಯಾವ್ಯಾವ ಸೆಕ್ಷನ್ ವೈಲೇಷನ್ ಆಗಿದೆ ಅವುಗಳ ಸಮೇತ ನಾವು ಅವರಿಗೆ ದೂರನ್ನು ಕೊಟ್ಟಿದ್ದೇವೆ. 153A, 295A, 34 ಸೆಕ್ಷನ್ ಹಾಗೂ 120B ಭಾರತ ಏನು ಇಂಡಿಯನ್ ಪೀನಲ್ ಕೋಡ್ ಇದೆ, ಇಂಥ ಸೆಕ್ಷನ್ಗಳೆಲ್ಲ ವೈಲೇಟ್ ಆಗಿದೆ, ಇದರ ಪ್ರಕಾರ ಕ್ರಮ ತಗೊಳ್ಬೇಕು ಅಂತ ಆಗ್ರಹ ಮಾಡಿದ್ದೇವೆ.